ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 10, 11 ಮತ್ತು 12, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಇಸ್ರೋವು ಭಾರತದ ಅತ್ಯಂತ ದೊಡ್ಡದಾದ ಉಪಗ್ರಹ GSAT-11 ಅನ್ನು ಯಾವ ದೇಶದ ರಾಕೆಟ್ ಮೂಲಕ ಉಡಾವಣೆಗೊಳಿಸಲು ಯೋಜನೆ ರೂಪಿಸುತ್ತಿದೆ? ಉತ್ತರ: ಫ್ರಾನ್ಸ್ನ Ariane 5. ಫ್ರೆಂಚ್ನ ಗಯಾನದಿಂದ ಉಡಾವಣೆಗೆ ಸಿದ್ಧತೆ ನಡೆಸಿದೆ. GSAT-11 ಉದ್ದೇಶ ದೇಶದಲ್ಲಿ ಆಪ್ಟಿಕಲ್ ಫೈಬರ್ ಅಂತರ್ಜಾಲ ಸಂಪರ್ಕ ಇಲ್ಲದ ಗ್ರಾಮೀಣ ಪ್ರದೇಶಗಳಿಗೂ ಶರವೇಗದ ಸಂಪರ್ಕ ಕಲ್ಪಿಸುವುದು. 30 ಸಾಮಾನ್ಯ ಉಪಗ್ರಹಗಳ ಕೆಲಸವನ್ನು GSAT-11 ಒಂದೇ ನಿರ್ವಹಿಸಲಿದೆ. ಉಪಗ್ರಹದ ಒಟ್ಟು ವೆಚ್ಚ 500 ಕೋಟಿ ರೂಪಾಯಿಗಳಷ್ಟು. ಬಲದೇವರಾಜ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಅಣುವಿಜ್ಞಾನಿ. ಇವರಿಗೆ ಪದ್ಮಶ್ರೀ ಗೌರವ, ಭಾರತೀಯ ಪರಮಾಣು ಸಂಸ್ಥೆ ಜೀವಮಾನ ಪ್ರಶಸ್ತಿ, ಹೋಮಿಬಾಬಾ ಚಿನ್ನದ ಪದಕ ಸೇರಿದಂತೆ 100ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ. ಓಪ್ಮನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ: ಟೆನಿಸ್. ಈ ಸಾಲಿನ ಓಪ್ಮನ್ ಕಪ್ನ್ನು ಮಿಸ್ಟರ್ ಡಬಲ್ಸ್ನಲ್ಲಿ ರೋಜರ್ ಫೆಡರರ್ ಹಾಗೂ ಬೆಲಿಂಡಾ ಬೆಂಟಿಂಕ್ ರವರು ಜರ್ಮನಿಯ ಅಲೆಕ್ಸಾಂಡರ್ ಜೈರವ್ ಮತ್ತು ಏಂಜಲಿಕ್ ಕೆರ್ಬರ್ ವಿರುದ್ಧ ಜಯವತಾಮದಾಗಿಸಿಕೊಂಡರು. ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: Dr. K. Sivan. ಇಸ್ರೋದ ಮಾಜಿ ಅಧ್ಯಕ್ಷರು AS ಕಿರಣ್ ಕುಮಾರ್. ಸರ್ಕಾರಿ ಸ್ವಾಮ್ಯದ ಏರ್ ಇಂಡಿಯಾದಲ್ಲಿ ಎಷ್ಟು ಪ್ರಮಾಣದ ನೇರ ವಿದೇಶಿ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ? ಉತ್ತರ: ಶೇ.49%. ಭಾರತದ ಇಂಟರ್ನೆಟ್ ಗುರು ಎಂದು ಖ್ಯಾತರಾದವರು ಯಾರು? ಉತ್ತರ: ವಿಜಯ್ ಮುಖಿ. ಇವರು ದೇಶದ ಪ್ರಪ್ರಥಮ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದರು. ಇದೇ ಕಾರಣಕ್ಕಾಗಿ ಇವರನ್ನು ಇಂಟರ್ನೆಟ್ ಗುರು ಎಂದು ಕರೆಯಲಾಗುತ್ತದೆ. ವಿಕಿಲೀಕ್ಸ್ನ ಸಂಸ್ಥಾಪಕ ಯಾರು? ಉತ್ತರ: ಜೂಲಿಯನ್ ಅಸಾಂಜೆ. ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್. ಟ್ವಿಟರ್ನ ಸಂಸ್ಥಾಪಕರು ಜಾಕ್ ಡೋರ್ಸಿ, ನೋಹಾ ಗ್ಲಾಸ್, ಬಿಜ್ ಸ್ಟೋನ್ ಮತ್ತು ಇವಾನ್ ವಿಲಿಯಮ್ಸ್. ಟರ್ಕಿಯಲ್ಲಿ ನಡೆದ ಸ್ಕೀಯಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದ ಭಾರತೀಯ ಯಾರು? ಉತ್ತರ: ಅಂಚಲ್ ಠಾಕೂರ್. ಸ್ಕೀಯಿಂಗ್ನಲ್ಲಿ ಭಾರತಕ್ಕೆ ಇದು ಮೊದಲ ಪದಕ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ನೇರವಾಗಿ ನೇಮಕವಾಗಲಿರುವ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ: ಇಂದೂ ಮಲ್ಹೋತ್ರಾ. ಇಂದೂರವರು ಸ್ವಾತಂತ್ರ್ಯ ನಂತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೇರಿದ 7ನೇ ಮಹಿಳೆ. ಉಳಿದವರೆಲ್ಲ ಬಡ್ತಿಯ ಮೂಲಕ ಅಧಿಕಾರಕ್ಕೆ ಬಂದವರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ಬಡ್ತಿಯ ನೇಮಕವಾದ ಮೊದಲ ಮಹಿಳೆ M. Fatima B.V. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ: ಕೇರಳ. ಸಕ್ಷಮ್ ಯಾದವ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಪವರ್ ಲಿಫ್ಟಿಂಗ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.